ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಸ್ ಚಾನೆಲ್ ಇವತ್ತಿನ ಎಪಿಸೋಡ್ ಚಳಿಗಾಲಕ್ಕೆ ಅಥವಾ ಮಳೆಗಾಲಕ್ಕೆ ಗರ್ಗರಿಯಾದ ಖಾರ್ಕಾರವಾದ ಅವಲಕ್ಕಿ ಮಿಕ್ಸ್ಚರ್ ಅಥವಾ ಅವಲಕ್ಕಿ ಖಾರ ಹೇಗೆ ಮಾಡ್ದು ಅನ್ನೋ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಬೇಗ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ಮೊದಲಿಗೆ ಬಾಣ್ಲಿಗೆನಲ್ಲಿ ಎಣ್ಣೆ ಹಾಕಿ ಬಿಸಿ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸೊ ಈ ಥರ ಒಂದು ಜಾಲರಿ ಇಟ್ಕೊಂಡ್ರೆ ನಿಮಗೆ ಅವಲಕ್ಕಿನ ಕರೆಯೋದಕ್ಕೆ ತುಂಬ ಸುಲಭ ಆಗುತ್ತೆ ನಾನಿಲ್ಲಿ ಸುಮಾರು ಮುನ್ನೂರ ಐತ್ತು ಗ್ರಾಮ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಕಾದಿರೋಂಥ ಎಣ್ಣೆಯಲ್ಲಿ ಜಾಲರಿ ಇಟ್ಟು ಗಟ್ಟಿ ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿರೋವಂಥದ್ದು ಅದನ್ನು ಹಾಕಿ ಈ ಥರ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ವಿತಿನ್ ಟೆನ್ ಸೆಕೆಂಡ್ಸಲ್ಲಿ ಆಗೋಗುತ್ತೆ ಅವಲಕ್ಕಿ ಈ ಥರ ಡೀಪ್ ಫ್ರೈ ಮಾಡ್ಕೊಳ್ಳೋದು ಎಣ್ಣೆ ಚೆನ್ನಾಗಿ ಕಾದಿದ್ರೆ ತುಂಬಾ ಸಿಂಪಲ್ ನಿಮಗೆ ಖಾರ್ ಖಾರವಾಗಿ ಏನಾದರೂ ತಿನ್ನಬೇಕು ಅನಿಸ್ದಾಗೆ ರೆಸಿಪಿ ಮಾಡ್ಕೊಳ್ಳಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ ಜಾಸ್ತಿ ಖಾರ ಇರೋಲ್ಲ ಜಾಸ್ತಿ ಮಸಾಲೆ ಇರೋಲ್ಲ ಮಕ್ಳಿಗೂ ಏನಾದರೂ ತಿನ್ನಬೇಕು ಅನ್ಸಿದಾಗ ನೀವು ಇದನ್ನು ಕೊಡ್ಬೋದು ಆರಾಮಾಗಿ ಒಂದು ತಿಂಗಳವರೆಗೂ ನೀವು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಚೆನ್ನಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಒಂದು ಸರಿ ಮಾಡಿದ್ದೀನಿ ನಾನು ನೋಡ್ಬೋದು ನೀವು ಅಲ್ಲಿ ಅವಲಕ್ಕಿಗಳೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ಬಿಟ್ಕೊಂಡಿದೆ ಅದು ಫುಲ್ ಕರ್ಗಾಗ್ಬಿಡುತ್ತೆ ಅಂದರೆ ಕಪ್ಪಗೆ ಬಣ್ಣ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಎತ್ತಿ ಜಾಲ್ರಿಗೆ ಹಾಕ್ತಾಯಿದ್ದೀನಿ ಎಣ್ಣೆನೂ ಸ್ಟೇನ್ ಆಗುತ್ತೆ ಅವಲಕ್ಕಿನೂ ಕೂಡ ವೇಸ್ಟ್ ಆಗಲ್ಲ ಸೊ ನೋಡ್ಬೋದು ನೀವು ಈ ಪ್ರೊಸೀಜರಲ್ಲಿ ಮಾಡ್ಕೋಬೋದು ಸೊ ಉಳ್ದಿರೋಂಥ ಅವಲಕ್ಕಿನೂ ಅಷ್ಟೇ ಅದೇ ಜಾಲರಿಗೆ ಹಾಕಿ ಚೆನ್ನಾಗಿ ಅದನ್ನು ಕೂಡ ನಾನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ದಟ್ ಚೆನ್ನಾಗತ್ತೆ ಸೊ ಈ ಥರ ಮಾಡಿರೋಂಥ ಡೀಪ್ ಫ್ರೈ ಮಾಡಿರೋಂಥ ಅವಲಕ್ಕಿನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೋತಾ ಇದ್ದೀನಿ ಸೊ ಇವಾಗ ಅದೇ ಎಣ್ಣೆಗೆ ಜಾಲರಿ ಇಟ್ಬಿಟ್ಟು ಒಂದು ಹದಿನೈದರ ಮೇಲಷ್ಟು ಉಂಡೆ ಗೋಡಂಬಿ ಹಾಕೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಚೆನ್ನಾಗಿ ಹುರಿದ್ರೇ ರುಚಿ ಹಸು ಹಸಿ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಚೆನ್ನಾಗಿ ಸ್ವಲ್ಪ ಹೊತ್ತು ಕೆಂಪಾಗುವರ್ಗು ಹುರ್ಕೋಬೇಕು ಸೊ ನೋಡಿ ಗೋಡಂಬಿ ಬಣ್ಣ ಚೇಂಜ್ ಆಗ್ತಾ ಇದೆ ಸೊ ಇವಾಗ ನಾನು ಇದನ್ನು ಕೂಡ ನಾನು ಯಾವ ಪ್ಲೇಟಲ್ಲಿ ಅವಲಕ್ಕಿ ಎತ್ತಿಟ್ಕೊಂಡಿದ್ದೆ ಅದೇ ಪ್ಲೇಟ್ ಮೇಲೆ ಹಾಕೋತೀನಿ ಸೊ ಇವಾಗ ಇದಕ್ಕೇನೆ ನಾನು ಕಡಲೆಕಾಯಿ ಬೀಜ ಇದ್ದೀನಿ ಒಂದು ಹಿಡಿಯಷ್ಟಿದೆ ಹಸಿ ಕಡಲೆಕಾಯಿ ಬೀಜ ಸೊ ಇದೂ ಅಷ್ಟೇ ಸ್ವಲ್ಪ ಕೆಂಪಾಗುವರೆಗೂ ಹುರ್ಕೊಳ್ಳಿ ಸೊ ದಟ್ ತಿನ್ನೋವಾಗ ತುಂಬ ಚೆನ್ನಾಗಿರತ್ತೆ ನಾವು ಏನೇ ರೆಸಿಪಿ ಮಾಡಿದ್ರು ಅಷ್ಟೇ ಕಡಲೆ ಬೀಜ ಹಸಿ ಸಿಕ್ಕಿದ್ರೆ ಅಷ್ಟೇ ರುಚಿ ಅನಿಸಲ್ಲ ಅದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಹುರಿಬೋದು ಹುರಿಬೇಕು ಫಾರ್ ಎಕ್ಸಾಂಪಲ್ ಚಿತ್ರಾನ್ನ ಪುಳಿ ಹೋಗರೆ ಏನಾದರೂ ಆಗಿರ್ಬೋದು ಕಡಲೆ ಬೀಜ ಹುರಿದ್ರೇ ರುಚಿ ಅದಕ್ಕೆ ಸೊ ನೋಡಿ ಇದು ಹುರಿದಿದ್ದಾಗಿದೆ ಇದನ್ನು ಕೂಡ ಎತ್ಕೋತಾ ಇದ್ದೀನಿ ನಾನು ಇದ್ರ ಜೊತೆಗೆ ನಾನು ಒಂದು ಕಾಲು ಹೋಳಿನಷ್ಟು ಒಣ ಕೊಬ್ಬರಿನ ಉದ್ದುದಾಗಿ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಎಣ್ಣೆಲಿ ಹಾಕಿ ನಾನು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಕೊಬ್ಬರಿನೂ ಅಷ್ಟೇ ಫುಲ್ಲು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಸೊ ಆದಷ್ಟು ನೋಡ್ಕೊಂಡು ಹುರ್ಕೊಳ್ಳಿ ನೀವು ಸೊ ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಹುರಿದು ಇದನ್ನು ಅದೇ ಪ್ಲೇಟ್ಗೆ ಎತ್ತಿಟ್ಕೋಬೇಕಾಗತ್ತೆ ಸೊ ಇದಕ್ಕೆ ನಾನಿವಾಗ ಒಂದು ಅರ್ಧ ಕಪ್ಪಷ್ಟು ಹುರ್ಗಡಲೆ ಹಾಕೋತಾ ಇದ್ದೀನಿ ಹುರ್ಗಡ್ಲೆ ಇರಬೇಕು ಹುರ್ ಕಡಲೆ ಬೀಜ ಏನು ಹಾಕಿರ್ತೀವೋ ಅದ್ರ ಜೊತೆ ಹುರ್ಗಡ್ಲೇನು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಎಣ್ಣೆನಲ್ಲಿ ಫ್ರೈ ಮಾಡಿದರೆ ಇನ್ನೂ ಕ್ರಿಸ್ಪಿನೆಸ್ ಜಾಸ್ತಿ ಆಗುತ್ತೆ ತಿನ್ನೋದಕ್ಕೂ ರುಚಿ ರುಚಿಯಾಗಿರುತ್ತೆ ಸೊ ಇದೂ ಅಷ್ಟೇ ಅವಲಕ್ಕಿ ಜೊತೆನೇ ಹಾಕಿಟ್ಕೋಬೇಕು ನಾವೇನೇನು ಹುರಿತೀವೋ ಎಲ್ಲನೂ ಅವಲಕ್ಕಿ ಜೊತೆ ಹಾಕಿಟ್ಕೊಂಡ್ರೆ ಒಳ್ಳೆಯದು ಹಾಗೇಲಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಜಜ್ಬಿಟ್ ಯೂಸ್ ಮಾಡಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಘಮನೂ ಚೆನ್ನಾಗಿ ಅನಿಸುತ್ತೆ ಮಿಕ್ಚರಲ್ಲಿ ಅಂತ ಹೇಳ್ಬೋದು ಸೊ ನೋಡಿ ಇದನ್ನು ಇವಾಗ ಡೀಪ್ ಫ್ರೈ ಮಾಡಿದ್ದಾಗಿದೆ ಇವಾಗ ನಾನು ಇದಕ್ಕೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನಾಲ್ಕೈದು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನೊಂದು ಎರಡು ಸರಿ ಡಿಪ್ ಮಾಡಿಬಿಟ್ಟು ಎತ್ತಿದ್ರೆ ಸಾಕು ಕ್ರಿಸ್ಪಿ ಆಗೋಗುತ್ತೆ ಅಟ್ ಲಾಸ್ಟ್ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಇಡೀ ಅಷ್ಟೇ ಕೊಡು ಕರ್ಬೇವಿನ ಸೊಪ್ಪಿದೆ ಸೊ ಎಲ್ಲ ಫ್ರೈ ಮಾಡಿರೋ ಇಂಥ ಇಂಗ್ರೀಡಿಯೆಂಟ್ಸ್ನ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ ಇವಾಗ ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಮೇಲೆ ಒಂದು ಮೂರು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕೋತಾಯಿದ್ದೀನಿ ಮೂರು ನಾಲ್ಕು ಟೀ ಸ್ಪೂನ್ ಆದರೆ ಸಾಕು ಜಾಸ್ತಿ ಅವಶ್ಯಕತೆ ಇರೋಲ್ಲ ಈಗ ಆಲ್ರೆಡಿ ಫ್ರೈ ಮಾಡಿರ್ತೀವಿ ಎಣ್ಣೆ ಸ್ವಲ್ಪ ಬಿಸಿ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ಹಾಗೆ ಒಂದು ಎರಡು ಮೂರು ಚಿಟಿಕೆ ಅಷ್ಟು ಹಿಂಗೆ ಹಾಕೊಳ್ಳೋಣ ಯಾಕಂದರೆ ಎಣ್ಣೆಲಿ ಕರೆದಿರೋ ಪದಾರ್ಥ ಆಗಿರೋದ್ರಿಂದ ಹಿಂಗೆ ಹಾಕಿದ್ರೆ ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇವರೆಗೂ ನಾನು ಉಪ್ಪನ್ನ ಬಳಸಿಲ್ಲ ಸೊ ಓವರಾಲ್ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಚ್ಕಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಆ ಕಲರ್ ಸ್ಪ್ರೆಡ್ ಆಗುತ್ತೆ ಸೊ ಇದಕ್ಕೆ ಇವಾಗ ಫ್ರೈ ಮಾಡಿ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕಾಗತ್ತೆ ಸೊ ಹಾಕ್ಕೊಂಡಿರೋಂಥ ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಕಲರ್ ಬರೋ ಥರ ಸೊ ಈ ಥರ ಮಿಕ್ಸ್ ಮಾಡೋದ್ರಿಂದ ಆಗಿ ಬರುತ್ತೆ ಇನ್ ಕೇಸ್ ನಾವು ಎಲ್ಲ ಡೀಪ್ ಫ್ರೈ ಮಾಡಿ ಅದ್ರ ಮೇಲೆ ಸಾಲ್ಟು ಅಥವಾ ಅಚ್ಕಾರದ ಪುಡಿ ಎಲ್ಲ ಹಾಕಿದ್ರೆ ಒಂದು ಕಡೆ ಹಿಡಿಯುತ್ತೆ ಒಂದು ಕಡೆ ಹಿಡಿಯೋಲ್ಲ ಬಟ್ ಈ ಪ್ರೊಸೀಜರಲ್ಲಿ ಮಾಡಿದ್ರೆ ತುಂಬ ಬೇಗನೂ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಜೊತೆಗೆ ಆಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ನೋಡ್ತಾನೆ ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಎಲ್ಲ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ನೋಡ್ಬೋದು ನೀವು ತುಂಬಾ ರುಚಿಯಾಗಿ ಸ್ಟೋರ್ ಮಾಡಿ ಇಟ್ಕೊಂಡು ಸಂಜೆ ಟೈಮಲ್ಲ ಅಥವಾ ಟೀ ಕಾಫಿ ಟೈಮಲ್ಲ ಮಕ್ಕಳು ಕೊಡ್ಬೋದು ಅಥವಾ ಎಲ್ಲರೂ ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ